ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಕಟಕ ರಾಶಿ ಕಟಕ ಲಗ್ನದವರಿಗೆ ಈ ಬರುವಂತಹ ಮಾರ್ಚ್ ತಿಂಗಳು ಯಾವ ರೀತಿಯ ಫಲವನ್ನು ನಾವು ನಿರೀಕ್ಷಣೆ ಮಾಡಬಹುದು, ಜೊತೆಗೆ ಯಾವ ಗ್ರಹ ಅಶುಭ ಫಲವನ್ನು ಕೊಡ್ತಾ ಇದೆ, ಅದಕ್ಕೆ ಶುಭವಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅಂತನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿ. ಇದೇ ನೀವು ನಮಗೆ ಕೊಡುವಂಥ ಗುರು ಕಾಣಿಕೆ. ಈ ಕಟಕ ರಾಶಿ ಕಟಕ ಲಗ್ನದವರಿಗೆ ಬರುವಂತಹ ಮಾರ್ಚ್ ತಿಂಗಳು ಸ್ವಲ್ಪ ಮಿಶ್ರ ಫಲ ಇರುತ್ತೆ, ಅದನ್ನು ಉತ್ತಮವಾಗಿ ಹೇಗೆ ಮಾಡ್ಕೋಬೇಕು, ಯಾಕಂದರೆ ಬರುವಂಥ ತಿಂಗಳಲ್ಲಿ ಕಟಕ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ ಗ್ರಹಗಳ ಸಂಚಾರ ನೋಡೋದಾದರೆ ಕಟಕ ರಾಶಿಯವರಿಗೆ ಸಪ್ತಮದಲ್ಲಿ ಕುಜ ಶನಿ ಯುತಿ ಆಗುತ್ತೆ 22ನೇ ತಾರೀಕಿನ ನಂತರ. ಅಲ್ಲಿವರೆಗೂ ಕುಜ 6ನೇ ಮನೆಯಲ್ಲಿರ್ತಾನೆ. ಅಲ್ಲಿ ಮೂರು ಗ್ರಹಗಳ ಸಂಯೋಗ, ಗುರು ಕೇತು ಮತ್ತು ಕುಜನ ಸಂಯೋಗ ಇದೆ 6ನೇ ಮನೆಯಲ್ಲಿ. ಮತ್ತು ನಿಮಗೆ ಧನಾಧಿಪತಿ ಮತ್ತು ನಿಮಗೆ 12 ಭಯಾಧಿಪತಿಯಾದ ರವಿ ಬುಧನ ಯುತಿ ಅಷ್ಟಮ ಸ್ಥಾನದಲ್ಲಿ ಆಗ್ತಿದೆ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆ ಇರಬೇಕು ಇದರಲ್ಲಿ, ಅಂದರೆ ನಿಮ್ಮ ಗೌರವ ಹಣಕಾಸಿನ ವಿಚಾರ ಆಗಿರ್ಬೋದು. ಜೊತೆಗೆ ಶುಕ್ರ ತನ್ನ ಉಚ್ಚ ಸ್ಥಾನದಲ್ಲಿದ್ದಾನೆ, ರವಿಯ ಸ್ಥಳ ಬದಲಾವಣೆ ಆಗುತ್ತೆ 15ನೇ ತಾರೀಕಿನಂತ. ಆವಾಗ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಈಗ ನಿಮ್ಮ ಆರೋಗ್ಯದಿಂದ ನೋಡೋದಾದರೆ, ಒಂದೊಂದಾಗಿ ನಾವು ಗಮನಿಸಬೇಕಾದ್ರೆ ನಿಮ್ಮ ಆರೋಗ್ಯ ಬರುವಂಥ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ, ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನವಾದ ಒಂದು ಗಮನವನ್ನು ಹರಿಸಲೇಬೇಕಾಗುತ್ತೆ. ಯಾಕಂದರೆ ರವಿ ಆರೋಗ್ಯಕಾರಕನಾಗ್ತಾನೆ ನಿಮ್ಮ ಜಾತಕದಲ್ಲಿ, ಈ ಗೋಚಾರದಲ್ಲಿ. ಸೊ ಅವನು ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಸೊ ಏನಾಗುತ್ತೆ, ಯಾವ ರೀತಿಯ ನಿಮಗೆ ಅನಾರೋಗ್ಯ ಸಮಸ್ಯೆ ಬರ್ಬೋದು? ಮುಖ್ಯವಾಗಿ ಏನಾಗುತ್ತೆ ನಿಮಗೆ, ಕಣ್ಣಿಗೆ ಸಂಬಂಧಿತ ಸಮಸ್ಯೆಗಳು ಉಲ್ಬಣಗಳಾಗ್ಬೋದು. ಯಾರ್ಯಾರಿಗೆ ದೃಷ್ಟಿದೋಷ ಇದೆ ಅಂದರೆ ಆ ಕಣ್ಣಿಗೆ ಸಂಬಂಧಿತ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಲ್ಲಾಂದ್ರೆ ಸ್ಪೆಕ್ಟ್ಸ್ ಬರುವುದಾಗಿರ್ಬೋದು, ಕ್ಯಾಟ್ರಾಕ್ಟ್ ಬರ್ಬೋದಾಗಿರ್ಬೋದು, ನರಗಳ ಸಂಬಂಧಿತ ಅಂದರೆ ಡಬಲ್ ವಿಜನ್ ಅಂತಂದರೆ ನೋಡೋದ್ರಲ್ಲಿ ಎರಡೆರಡು ಥರ ಕಾಣೋದು, ಮಂಜಿತ್ತು ಬರುವುದು, ಈ ಥರದೆಲ್ಲ ಮುಖ್ಯವಾಗಿ ರವಿ ನಿಮಗೆ ಕಣ್ಣಿನ ದೋಷವನ್ನು ಕೊಡುವಂಥ ಸಾಧ್ಯತೆ. ಜೊತೆಗೆ ರವಿ ಏನಾಗುತ್ತೆ, ಎದೆ ನೋವು ಮತ್ತು ಬೆನ್ನು ನೋವಿಗೆ ಕಾರಕನಾಗ್ತಾನೆ. ಅಷ್ಟಮದ್ರಿಂದ ಶನಿಶ್ಚರನ ಮನೆಯಲ್ಲಿರೋದ್ರಿಂದ ಪದೇ ಪದೇ ಆವಾಗವಾಗ ಬೆನ್ನು ನೋವು ಕಾಣಿಸ್ಕೊಳ್ಳೋದು, ಜೊತೆಗೆ ಎದೆ ನೋವು ಕಾಣಿಸ್ಕೊಳ್ಳೋದು, ಕಾಲಿನ ಹರಿತ, ನರಗಳ ಸಮಸ್ಯೆ, ಯಾಕಂದರೆ ಬುಧನ ಜೊತೆಗೆ ಕೂಡ ಇದ್ದಾನೆ 12ನೇ ಅಧಿಪತಿ. ಪದೇ ಪದೇ ಆಸ್ಪತ್ರೆ ಓಡಾಟ, ನರಗಳ ಡಾಕ್ಟರ್ ಹತ್ರ ಭೇಟಿ ಮಾಡೋದು, ಇಲ್ಲಾಂದರೆ ನೀವು ಯಾರಾದರೂ ಅರ್ಥ್ರೈಟಿಸು ಮತ್ತು ಈ ಥರದ ಡಾಕ್ಟರ್ನ ಭೇಟಿ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಉಷ್ಣದಿಂದ ಬರುವಂಥ ವ್ಯಾಧಿಗಳು, ಯಾವುದೇ ರೀತಿ ಉಷ್ಣದಿಂದ, ಅಂದರೆ ಇವಾಗ ನಿಮಗೆ ಬಾಯಲ್ಲಿ ಹುಣ್ಣು ಆಗೋದು, ಇಲ್ಲಾಂದ್ರೆ ಯಾರಿಗಾದರೂ ಮೂಲವೇದಿ ಪ್ರಾಬ್ಲಮ್, ಇಲ್ಲಾಂದ್ರೆ ಪೈಲ್ಸ್ ಪ್ರಾಬ್ಲಮ್ ಇದ್ದರೆ ಅದು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಬುಧ ಕೂಡ ವಕ್ರಿಯಾಗಿದ್ದಾನೆ ನಿಮಗೆ ಅಷ್ಟಮ ಸ್ಥಾನದಲ್ಲಿ. ಏನಾಗುತ್ತೆ, ವಕ್ರಿಯಾದಾಗ ವಿಪರೀತವಾದ ಒಂದು ಎನರ್ಜಿ ಬುಧನಲ್ಲಿರುತ್ತೆ. ಬುಧನನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ, ನಿಮಗೆ ಆದಷ್ಟು ಬರುವಂಥ 10ನೇ ತಾರೀಕಿನವರು ಬುಧನ ವಕ್ರತ್ವದ ನಡಿಗೆ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬುಧನಿಗೆ ಸ್ಟೇಬಲ್ ಮಾಡಿದ್ರೆ, ಅಂದರೆ ಒಂದು ಹಸಿರು ಬಟ್ಟೆ, ಇಲ್ಲಾಂದರೆ ಒಂದು ಯಾವುದಾದ್ರೂ ಒಂದು ಹಸಿರು ಬಣ್ಣದ ಕಲರ್ದ ಏನಾದರೂ ಪಚ್ಚೆ ಆಗಿರ್ಬೋದು, ಇಲ್ಲಾಂದರೆ ಯಾವುದೊಂದು ಸ್ಟೋನ್ ಆಗಿರ್ಬೋದು, ಜೊತೆಲಿ ಇಟ್ಕೊಂಡು 10ನೇ ತಾರೀಕಿನವರೆಗೂ ಓಡಾಡಿ. ಯಾಕಂದರೆ ವಕ್ರಿ ಗ್ರಹ ಏನಾಗುತ್ತೆ, ತದ್ವಿರುದ್ಧ ಫಲವನ್ನು ಕೊಡುತ್ತೆ. ಸೊ ಹಾಗಾಗಿ ಅಷ್ಟಮದಲ್ಲಿ ಗೋಚಾರದಲ್ಲಿ ಬುಧ ಸರಿ ಫಲ ಕೊಡ್ತಾನೆ, ಆದರೆ ರವಿಯೋತಿ ಇರೋದ್ರಿಂದ ಅವನು ವಕ್ರಿಯಾದಾಗಿನ ತದ್ವಿರುದ್ಧ ಫಲವನ್ನು ಕೊಡ್ತಾನೆ. ಜೊತೆಗೆ ಏನಾಗುತ್ತಂದರೆ, ನಿಮಗೆ ಗೌರವಕ್ಕೆ ಮತ್ತು ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು, ಇಲ್ಲಾಂದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥ ಸಾಧ್ಯತೆ ತುಂಬ ಇದೆ ಬರುವಂಥ ದಿನಗಳಲ್ಲಿ. ಯಾಕಂದರೆ ನೀವು ಮಾಡದೇ ಇರೋ ತಪ್ಪಿಗಾಗಿರ್ಬೋದು, ಇಲ್ಲಾಂದರೆ ಬೇರೆಯವರ ಮಾಡಿದಂಥ ತಪ್ಪಿಗೆ ನೀವು ಬಲಿಯಾಗುವಂಥ ಸಾಧ್ಯತೆ, ಅಂದರೆ ಇಂಡೈರೆಕ್ಟಾಗಿ ನಿಮ್ಗೆ ಸಮಸ್ಯೆ ಬರುತ್ತೆ. ಜೊತೆಗೆ ಬುಧ ನಿಮಗೆ ತೃತೀಯಾಧಿಪತಿ ಮತ್ತು ಭಯಾಧಿಪತಿ, ಅಂದರೆ ಮೂರನೇ ವ್ಯಕ್ತಿ, ಅಂದರೆ ನಿಮ್ಮ ಇಚ್ಛಾಶಕ್ತಿಯಲ್ಲಿ ಕೊರತೆ ಬರಬಹುದು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಒಂದು ನಿರುತ್ಸಾಹ ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮಾತಿನ ಮೇಲೆ ನಿಗಾ ಇರಬೇಕು, ಅಹಂಕಾರದ ಮಾತು ಬೇಡ, ಬೇರೆಯವರ ತಪ್ಪನ್ನು ಹುಡುಕಕ್ಕೆ ಹೋಗಬೇಡಿ, ಇಲ್ಲಾಂದರೆ ದೊಡ್ಡ ವಾದ ವಿವಾದಗಳು ಸಂಬಂಧಿಕರೆಲ್ಲ ಆಗ್ಬೋದು, ನಿಮ್ಮ ಸಹೋದ್ಯೋಗಿಗಳೆಲ್ಲ ಆಗ್ಬೋದು, ನಿಮ್ಮ ಮಿತ್ರರ ಜೊತೆ ಆಗಿರ್ಬೋದು. ಸೊ ಇದೆಲ್ಲ ಮಾತಿನಿಂದಾಗಿ ವೈರತ್ವ, ನೇಬರ್ಸ್ ಜೊತೆ ಕಲಗಳು, ಸುಮ್ಮನೆ ಕೂತಲೇ ನೀವು ವೈರತ್ವವನ್ನು ಕಟ್ಕೊಳ್ಳುವಂಥ ಸಾಧ್ಯತೆ. ಯಾಕೆ ಬರುವಂಥ ತಿಂಗಳು ತುಂಬ ಶಾಂತರಾಗಿರ್ಬೇಕು. ಯಾಕಂದರೆ ರವಿ ನಿಮಗೆ ಏನಾಗ್ತಾನೆ ಅಂದರೆ, ನಿಮಗೆ ನಿಮ್ಮ ಮಾತಿಗೆ ಕಾರಕನಾಗ್ತಾನೆ, ಜೊತೆಗೆ ಅವನು ಧನಾಧಿಪತಿನೂ ಆಗ್ತಾನೆ. ಸೊ ದುಡ್ಡಿನ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡದಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ವಿಷಯ ಏನಾದರೂ ಬೆಳೀತು ಅಂತಂದರೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಟಲುವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಬುಧ ಮತ್ತು ರವಿ ರೀತಿ ಅಷ್ಟಮದಲ್ಲಿ ಇನ್ನೊಂದಿನ ಬುಧನೂ ಕೂಡ ತೃತೀಯಾಧಿಪತಿ, ಅಂದರೆ ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್, ಅಂದರೆ ಗೌರ್ಮೆಂಟ್ ಸಂಬಂಧಪಟ್ಟಂಗೆ
ಯಾವುದೇ ರೀತಿಯ ಸಹಿಗಳಾಗಿರ್ಬೋದು, ಇಲ್ಲಾಂದರೆ ಯಾವುದೇ ಒಂದು ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಅದರಲ್ಲಿ ತುಂಬ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕು. 10ನೇ ತಾರೀಕಿನವರೆಗೂ ನೀವು ಯಾವುದೇ ರೀತಿಯ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಏನಾರ ಒಂದು ಕ್ರಯ ವಿಕ್ರಯಗಳಾಗಿರ್ಬೋದು, ಅದರಲ್ಲಿ ತುಂಬ ಎಚ್ಚರಿಕೆ ಇರಬೇಕು. 15ನೇ ತಾರೀಕು ಆದಮೇಲೆ ಇದೆಲ್ಲ ನೀವು ಅಗ್ರಿಮೆಂಟ್ ಆಗಲಿ, ಆ ಥರದ ಸಂಬಂಧಪಟ್ಟಂಥ ವ್ಯವಹಾರಗಳಾಗಿರ್ಬೋದು, ಅದೆಲ್ಲ ಮಾಡಿಕೊಂಡ್ರೆ ತುಂಬ ಉತ್ತಮ. ಯಾಕೆ ಮಧ್ಯವರ್ತಿ ವಯಸ್ಸಿ ನೀವೇನಾದರೂ ದುಡ್ಡು ಕೊಡ ತಗೊಳ್ಳೋ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ಅಂದರೆ ನೀವೇ ದಂಡವನ್ನು ಕಟ್ಟುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಬುಧ 12ನೇ ಅಧಿಪತಿ ಕೋರ್ಟ್ ಕಚೇರಿ ಇದೆಲ್ಲ ಕೂಡ ನೋಡ್ತಾನೆ. ಸೊ ಹಾಗಾಗಿ ನಿಮಗೆ ಬರವಣಿಗೆ ಮುಖಾಂತರವಾಗಿರ್ಬೋದು, ಸರ್ಕಾರಿ ಸಂಬಂಧಿತ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕಟ್ಟುನಿಟ್ಟಾಗಿ ಮಾಡಬೇಕಾದಂತ ಅವಶ್ಯಕತೆ ಇರುತ್ತೆ. ಜೊತೆಗೆ ರವಿ ಅಷ್ಟಮದಲ್ಲಿ ಇದ್ದಾಗ ಯಾರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೋ ಮತ್ತೆ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳೇ ಮಾಡ್ತಿರ್ತಾರೋ ಅವರು ತುಂಬ ಕಟ್ಟೆಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಸರ್ಕಾರದಿಂದ ನಿಮಗೆ ಇನ್ಕಮ್ ಟ್ಯಾಕ್ಸ್ ಸ್ಕ್ರೂಟ್ನಿ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಥ ನೋಟಿಸ್ಗಳಾಗಿರ್ಬೋದು, ಜೊತೆಗೆ ಸರ್ಕಾರದಿಂದ ಪೆನಾಲ್ಟಿಗಳಾಗಿರ್ಬೋದು, ಸೊ ಇವೆಲ್ಲ ಕೂಡ ನೋಡುವಂಥ ನೀವು ಸಾಧ್ಯತೆ ಇರುತ್ತೆ. ಹಾಗಾಗಿ ರವಿ ಎಲ್ಲಿವರೆಗೂ ಅಷ್ಟಮದಲ್ಲಿರ್ತಾನೆ, ಬುಧನ ಜೊತೆ ಯುತಿ ಇರುತ್ತೆ ವಕ್ರಿಯಾಗಿ, ಅಲ್ಲಿವರೆಗೂ ಅಂತೂ ನಿಮಗೆ ಒಳ್ಳೆಯ ಫಲಕ್ಕಿಂತ ಕೆಟ್ಟ ಫಲಗಳ ಪ್ರಭಾವ ಜಾಸ್ತಿ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ ನಿಮಗೆ ನಿಮ್ಮ ಕಟಕ ರಾಶಿ ಕಟಕ ಲಗ್ನನೇ ಆಗಿದ್ರೆ. ಸೊ ಜೊತೆಗೆ ಏನಾಗುತ್ತೆ ಅಂದರೆ ನಿಮಗೆ ಚತುರ್ಥಾಧಿಪತಿಯ ಅಂದರೆ ಶುಕ್ರ ತುಂಬ ಉತ್ತಮವಾದ ಸ್ಥಾನದಲ್ಲಿ ನಾನು, ಅಂದರೆ ನಿಮ್ಮ ತಾಯಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತಾಯಿಯಿಂದ ಸಹಕಾರ, ಮತ್ತು ನಿಮ್ಮ ಯಾರ್ಯಾರು ತೋಟಗಾರಿಕೆ ಮಾಡ್ತಿರ್ತಾರೆ, ಯಾರ್ಯಾರು ಭೂಮಿ ಸಂಬಂಧಿತ ಕೆಲಸಗಳು ಮಾಡ್ತಿರ್ತಾರೆ, ಯಾರ್ಯಾರು ಬೇಕರಿ ಮತ್ತು ಯಾರ್ಯಾರು ಪಶು ಸಾಕಾಣಿಕೆ ಮಾಡ್ತಿರ್ತಾರೆ, ಅವರಿಗೆ ಅದ್ಭುತವಾದ ಲಾಭವನ್ನು ನೀವು ಬರುವಂಥ ದಿನಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು. ವ್ಯಾಪಾರಸ್ಥರಿಗಂತೂ ತುಂಬ ಒಳ್ಳೆಯ ಸಮಯ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಏನಾದರೂ ವಾಹನದಿಂದ ಅಧಿಕ ಲಾಭ, ಏನಾದರೂ ಹೊಸ ವಾಹನ ಖರೀದಿಲ್ಲ, ಮನೆ ಅಲಂಕಾರದ ಸಲುವಾಗಿ ಅಧಿಕವಾದ ಖರ್ಚುಗಳು, ಇಲ್ಲಾಂದರೆ ಹೊಸ ಮನೆ ಬದಲಾವಣೆ ಮಾಡ್ಕೋಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರುತ್ತೆ. ಅದು ಒಳ್ಳೆಯ ಸಲುವಾಗಿ ಆಗಿರೋದು, ಯಾಕಂದರೆ ಶುಕ್ರ ತನ್ನ ಉಚ್ಚರ ಸ್ಥಾನದಲ್ಲಿದ್ದಾನೆ, ಅದು ತುಂಬ ಅದ್ಭುತವಾದ ಫಲ ಕೊಡ್ತಾನೆ. ಅಂದರೆ ಮಿತ್ರರ ಜೊತೆ ಓಡಾಟ ಆಗಿರ್ಬೋದು, ನಿಮಗೆ ಒಳ್ಳೆಯ ಬಾಂಧವ್ಯ ಆಗಿರ್ಬೋದು, ದೇವರ ಕೃಪೆ ಆಗಿರ್ಬೋದು, ಇದು ಕೂಡ ತುಂಬ ಉತ್ತಮವಾದ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬದವರಿಗೆ ತುಂಬ ಅದ್ಭುತವಾದ ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡೋದು. ಶುಕ್ರನ ಸ್ಥಿತಿ ತುಂಬ ಚೆನ್ನಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು, ಯಾರಾದ್ರು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ಅಂದರೆ ಯಾರಾದರೂ ಆಟದಲ್ಲಿ ಸ್ವಲ್ಪ ಕ್ರಿಯೇಷನ್ ತೋರಿಸಿದೆ, ಅವರಿಗೆ ತುಂಬ ಉತ್ತಮ ಸಮಯ. ಯಾಕಂದರೆ ಕುಜ ಗೋಚಾರದಲ್ಲಿ 6ನೇ ಮನೆಯಲ್ಲಿದ್ದಾನೆ, ಗುರುವಿನ ಜೊತೆ ಇದೆ, ಗುರು ತನ್ನ ಸ್ವಗ್ರಹಿಯಾಗಿದ್ದಾನೆ, ಕೇತು ಕೂಡ ಅಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ನಿಮಗೆ ಪ್ಯಾಷನ್ನೇ ಪ್ರೊಫೆಷನ್ ಅಂತ ಮಾಡ್ಕೊಳ್ಳೋದಾದರೆ ಈ ಸಮಯದಲ್ಲಿ ನಿಮ್ಮ ಇರುವಂಥ ಟ್ಯಾಲೆಂಟ್ ಎಲ್ಲ ಪ್ರದರ್ಶನ ಮಾಡಿ ನಿಮಗೆ ಅನುಕೂಲಗಳನ್ನು ಕೊಡುವಂಥ ಸಾಧ್ಯತೆ. ಜೊತೆಗೆ ಯಾರ್ಯಾರು ಈ ವ್ಯವಹಾರಗಳನ್ನು ಮಾಡ್ತಿರ್ತಾರೆ, ಚೀಟಿ ವ್ಯವಹಾರ ಆಗಿರ್ಬೋದು, ಹೂಡಿಕೆ ಮಾಡಿರ್ಬೋದು, ಕೆಲವರು ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ಗೇನ್ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಹೂಡಿಕೆ ಮಾಡೋದ್ರಿಂದ ನಿಮಗೆ ತಾತ್ಕಾಲಿಕವಾದ ಲಾಭವನ್ನು ನಿರೀಕ್ಷಣೆ ಮಾಡ್ಬೋದು. ಆದರೆ ಶೇರ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಸ್ವಲ್ಪ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗಿದೆ. ಯಾಕಂದರೆ ಶೇರ್ ಮಾರ್ಕೆಟ್ಗೆ ಬುಧ ಕಾರಕನಾಗ್ತಾನೆ, ಜೊತೆಗೆ ಧನಾಧಿಪತಿ ಚೆನ್ನಾಗಿದ್ದರೆ ಲಕ್ ಫ್ಯಾಕ್ಟರ್ ಚೆನ್ನಾಗಿರುತ್ತೆ. ಯಾಕಂದರೆ ಶನೀಶ್ವರನು ಕೂಡ ಸಪ್ತಮದಲ್ಲಿರೋದ್ರಿಂದ ಅವನೇ ಅಷ್ಟಮಾಧಿಪತಿ, ಲಕ್ ಫ್ಯಾಕ್ಟರ್ನ ಸ್ವಲ್ಪ ಬರೋದರಲ್ಲಿ ಕಮ್ಮಿ ಆಗುತ್ತೆ. ಆದರೆ ಶುಕ್ರ ಉಚ್ಚನಾಗಿರೋದ್ರಿಂದ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು ಕೊಡುತ್ತಗಳ ವ್ಯವಹಾರಗಳಲ್ಲಿ ಒಂದು ತಾತ್ಕಾಲಿಕವಾದ ಲಾಭದ ಮಟ್ಟ ನೀವು ನಿರೀಕ್ಷೆ ಮಾಡ್ಬೋದು. ಆದರೂ ಕೂಡ ಹೂಡಿಕೆಯಿಂದ ಎಚ್ಚರಿಕೆಯಿಂದ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಮೋಸ ಹೋಗುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಹಣಕಾಸಿನ ವಿಚಾರದಲ್ಲಂತೂ ತುಂಬ ಎಚ್ಚರಿಕೆ ಇರಬೇಕು. ನಿಮ್ಮ ಸೇವಿಂಗ್ಸನ್ನು ಯಾಕಂದರೆ ಬಡ್ಡಿ ಮುಖಾಂತರ ಕೊಡ್ತೀನಿ ಅಂತಂದರೆ ಶೋರಿಟಿ ಅಗೇನ್ಸ್ಟ್ ಕೊಡಿ. ಯಾಕಂದರೆ ನೀವೇನಾದರೂ ದುಡ್ಡನ್ನು ಮಾರ್ಕೆಟಲ್ಲಿ ಬಿಡ್ತೀರಾ, ಯಾರಿಗೋ ಒಬ್ರು ಕೊಡ್ತೀನಿ ಹಣಕಾಸು, ಯಾಕಂದರೆ ನೀವು ಈ ವ್ಯವಹಾರ ಕೊಡೋ ತಗೊಳ್ಳೋ ವ್ಯವಹಾರ ಮಾಡ್ತಿದ್ದೀರಲ್ಲ, ಕುಜ ಇವಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮಗೆ ಅವರನ್ನು ಸಹಾಯ ಮಾಡಿದ್ರು ಕೂಡ ಅದರ ಶೋರಿಟಿ ಅಗೇನ್ಸ್ಟ್ ಕೊಡಿ. ಇಲ್ಲಾಂತಂದರೆ ಏನಾಗುತ್ತೆ, ಕುಜ 6ನೇ ಮನೆ ಇರೋದ್ರಿಂದ ಸಾಲ ನಿಮಗೆ ಸಿಗುತ್ತೂ ಕೂಡ, ಹಾಗೆ ಆಮೇಲೆ ಏನಾಗುತ್ತೆ ನೀವು ತೀರಿಸೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಕುಜ ತನ್ನ ಉಚ್ಚ ಸ್ಥಾನಕ್ಕೆ ಹೋದ್ಮೇಲೆ ಯಾವಾಗ ಅಷ್ಟಮುಖ ಸಂಚಾರ ಮಾಡುವಾಗ ಕೊಟ್ಟಂಥ ಫ್ರೆಂಡ್ಸ್ ಆಗಿರ್ಬೋದು, ದುಡ್ಡು ಕೊಟ್ಟು ಇಸ್ಕೊಂಡಂಥ ಒಂದು ವ್ಯಕ್ತಿ ಆಗಿರ್ಬೋದು, ನೀವು ತಗೊಳ್ಳೋಂಥ ವ್ಯಕ್ತಿ ಆಗಿರ್ಬೋದು, ಅವ್ರ ಜೊತೆಗೆ ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾದ ವಿವಾದಗಳು ಬರುತ್ತೆ. ಕೊಡ ತಗೊಳ್ಳೋ ವಾರದಲ್ಲಿ ಅಚ್ಚುಕಟ್ಟಾಗಿ ಶ್ಯೂರಿಟಿ ಅಗೇನ್ಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಕೊಟ್ಟ ದುಡ್ಡು ನೀವು ಮರೆತು ಬಿಡಿ, ಬರೋದಿಲ್ಲ, ಒಂದು 4-5 ತಿಂಗಳಂತೂ ಬರೋದಿಲ್ಲ. ಸೊ ಹಾಗಾಗಿ ವ್ಯವಹಾರಗಳಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು. ಜೊತೆಗೆ ದುಡ್ಡಿನಿಂದ ದುಡ್ಡು ಮಾಡುವಂಥ ಅವಕಾಶಗಳು ಇದೆ. ಜೊತೆಗೆ ಯಾರ್ಯಾರಿಗೆ ವೃತ್ತಿ ಸಿಕ್ಕಿಲ್ಲ ಅಂದರೆ ಜಾಬ್ ಇಲ್ಲ ಮತ್ತು ಏನಾದರೂ ಬದಲಾವಣೆಗಳನ್ನು ನೋಡ್ತಿದ್ರೆ ಅವರಿಗೆ ಒಳ್ಳೆಯ ಅವಕಾಶಗಳು ಬರುತ್ತೆ. ಆಲ್ರೆಡಿ ಕುಜ ಯಾವಾಗ ಷಷ್ಠ ಸ್ಥಾನದಲ್ಲಿದ್ದಾನೋ, ಜೊತೆಗೆ ಗುರುವಿನ ಜೊತೆಗೆ ಇದ್ದಾನೆ, ಕೇತು ಜೊತೆ ಏನೇನೋ ವಿಘ್ನಗಳೇನು ಬರ್ತಾ ಇತ್ತು ನಿಮಗೆ ಇಷ್ಟು ದಿವಸ, ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವೃತ್ತಿಯಲ್ಲಿ
ವಿಘ್ನೆಗಳೆಲ್ಲ ಕಡಿಮೆ ಆಗುತ್ತೆ, ಆಫರ್ಸ್ಗಳೆಲ್ಲ ಮುಂಚೆ ಬಂದು ಹೋದ ಆಫರ್ಸ್ಗಳೆಲ್ಲ ಮತ್ತೆ ಬರುತ್ತೆ, ನಿಮಗೆ ಹೊಸ ಪ್ರಮೋಷನ್ಸ್ ಕೂಡ ಸಿಗುವಂಥ ಸಾಧ್ಯತೆ. ಪ್ರೈವೇಟ್ ಕಂಪ್ನೀಸ್ ಅಲ್ಲಿ ಮತ್ತೆ ಕಾರ್ಪೊರೇಟ್ಸ್ ಅಲ್ಲಿ ಯಾರು ಇರ್ತಾರೆ ಅವರಿಗೆ ಒಂದು ತುಂಬ ಅದ್ಭುತವಾದ ಅವಕಾಶಗಳು. ಜೊತೆಗೆ ಇನ್ನೊಂದು ಒಳ್ಳೆಯ ಅವಕಾಶಗಳು ಏನು ಬರುತ್ತೆ ಅಂದರೆ, ನಿಮಗೆ ರಾಹು ದೃಷ್ಟಿ ಕುಜನ ಮೇಲೆ ಬಿದ್ದಾಗ ಏನಾಗುತ್ತೆ, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ವೃತ್ತಿಯಲ್ಲಿ ಆಕಸ್ಮಿಕವಾಗಿ ಬರುತ್ತೆ, ನೀವು ಇಮ್ಯಾಜಿನ್ ಮಾಡಿರೋದಿಲ್ಲ. ಸೊ ಇಷ್ಟು ದಿವಸ ನಿಂತಂಥ ಕೆಲಸ ಕುಜ ಆರನೇ ಮನೆಯಲ್ಲಿ ತುಂಬ ಅದ್ಭುತವಾದ ಫಲವನ್ನು ಕೊಡ್ತಾರೆ. ಆರನೇ ಮನೆಯಲ್ಲಿ ನಿಮ್ಮ ವೃತ್ತಿಯಿಂದ ನಿಮಗೆ ಯೋಗ ಮತ್ತೆ ದೂರದ ಪ್ರಯಾಣ ಯೋಗ. ಸೊ ಬದಲಾವಣೆ ಏನೋ ನಿಮ್ಮ ವೃತ್ತಿಯಲ್ಲಿ ಪಾಸಿಟಿವ್ ಆಗೇ ಇದೆ. ಜೊತೆಗೆ ಸಾಲ ತೀರಿಸಬೇಕಾದಂತ ಒಂದು ಅವಕಾಶಗಳು ಬರುತ್ತೆ, ಅದಕ್ಕೆ ತಕ್ಕಂಗೆ ಅನುಕೂಲಗಳು ಆಗ್ತಾ ಇರುತ್ತೆ ನಿಮಗೆ. ಸೊ ಹಾಗಾಗಿ ಏನಾಗುತ್ತೆ, ಕುಜನ ಯುತಿ ಗುರುವಿನ ಜೊತೆಗೆ ಇರೋದು ತುಂಬ ಉತ್ತಮ ಫಲವನ್ನೇ ಕೊಡ್ತಾನೆ. ಆ ಷಷ್ಠಾಧಿಪತಿ ಷಷ್ಠದಲ್ಲಿ ಅಂದ್ರೆ ಗುರುವೇ ನಿಮಗೆ ಉದ್ಯೋಗ ಕಾರಕ, ಅವನೊಬ್ಬ ಭಾಗ್ಯಾಧಿಪತಿ. ಸೊ ಏನಾಗುತ್ತೆ ನಿಮಗೆ, ದಶಮಾಧಿಪತಿನೂ ಆರನೇ ಮನೆ ಇದ್ದಾಗ ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ ನೀವು ಇಡ್ಬೋದು. ಸೊ ಪ್ರಯತ್ನ ಪಡಿ ಮ್ಯಾನೇಜ್ಮೆಂಟ್ ಜೊತೆ ಒಳ್ಳೆ ಒಂದು ಮಾತುಕತೆ ಇಟ್ಕೊಳ್ಳಿ, 22ನೇ ತಾರೀಕಿನವರೆಗೂ ಅಲ್ಲಿವರೆಗೂ ಒಳ್ಳೆ ಫಲ. ಅದಾದ ನಂತರವೂ ಕುಜ ನಿಮಗೆ ತನ್ನ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ, ಆ ಉಚ್ಚ ಕ್ಷೇತ್ರಕ್ಕೆ ಹೋದಾಗ ಏನು ಇನ್ನೂ ಅದ್ಭುತವಾದ ಫಲವನ್ನ ಕೊಡ್ತಾನೆ. ಅಲ್ಲಿ ನಿಮಗೆ ಸಹಕಾರದ ಕೊರತೆ ಇದ್ದಾಗ ಶನೈಶ್ಚರ ಏನಾಗುತ್ತೆ, ನಿಮ್ಮ ರೂಲ್ಸ್ ಅನ್ನ ನೋಡ್ತಾನೆ, ನಿಮ್ಮ ಕಟ್ಟುನಿಟ್ಟನ್ನು ನೋಡ್ತಾನೆ. ಅಂದ್ರೆ ನಿಮ್ಮ ಅಧಿಕಾರಿಗಳಾಗಿರ್ಬೋದು, ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ವ್ಯವಹಾರ ಮಾಡ್ತಿರ್ಬೋದು, ಯಾವ್ದಾರ ಒಂದು ಅಗ್ರಿಮೆಂಟ್ ಮಾಡ್ತಿದ್ರೆ ರೂಲ್ಸ್ ಬಿಟ್ಟು ಶನಿಶ್ಚರ ಇರೋದ್ರಿಂದ ನೀವು ಎಷ್ಟು ಕಟ್ಟುನಿಟ್ಟಿನಿಂದ ರೂಲ್ಸ್ ಅನ್ನ ಫಾಲೋ ಮಾಡ್ತೀರಾ, ನೀವೆಷ್ಟು ಡಿಸಿಪ್ಲಿನ್ ಆಗಿದ್ದೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನ್ನೋದು ಒಂದು ನಿಮ್ಮಲ್ಲಿ ನಿಮ್ಮ ಎದುರಿನ ವ್ಯಕ್ತಿಯಲ್ಲಿ ಆ ಭಾವನೆ ಮೂಡ್ತು ಅಂದ್ರೆ ನಿಮಗೆ 100% ಅಲ್ಲಿ ಗ್ರೋತ್ ಸಿಗುತ್ತೆ. ನೀವೇನೋ ಸಮಯಕ್ಕಾಗಲಿ ಇಲ್ಲ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗಿರ್ಬೋದು, ಹಿಂದೆ ಮಾಡಿದಂಥ ತಪ್ಪುಗಳ ನಿರ್ಧಾರದ ಮೇಲೆ ನಿಮಗೆ ಅವಕಾಶಗಳು ತರುವಂಥ ಸಾಧ್ಯತೆ. ಸೊ ಆದಷ್ಟು ಏನು ಮಾಡಿ, ಇವಾಗಿಂದಲೇ ನೀವು ಒಂದು ನಿಯಮಬದ್ಧವಾದ ಒಂದು ಬೆಳವಣಿಗೆಯನ್ನು ನಿಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಳ್ಳಿ. ಸೊ ಶನಿಶ್ಚರ ಏನು ಮಾಡ್ತಾರೆ ಅಂದರೆ, ಕುಜನ ಜೊತೆ ರೀತಿ ಇದ್ದಾಗ ನಿಮಗೆ ಆಕಸ್ಮಿಕವಾಗಿ ಪ್ರಮೋಷನ್ಸ್ ಕೊಡ್ತಾನೆ, ಅದ್ಭುತವಾದ ಪ್ರಮೋಷನ್ಸು. ಸೊ ಹಾಗಾಗಿ ಏನಾಗುತ್ತೆ, ಶನಿ ಕುಜನ ಯುತಿ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಅಂದರೆ ವಾಹನಗಳಿಂದ ಎಚ್ಚರಿಕೆ ಇರಬೇಕು. ಅಷ್ಟಮ ಸ್ಥಾನಕ್ಕೆ ದೃಷ್ಟಿ ಅಂದರೆ ಅಷ್ಟಮದಲ್ಲಿ ರವಿ ಇದ್ಕೊಂಡು ಕುಜ ಅಷ್ಟಮದ ದೃಷ್ಟಿ ದ್ವಿತೀಯ ಸ್ಥಾನದ ಮೇಲೆ ಇರೋದ್ರಿಂದ ಮಾತಿನಿಂದ ವಾದ ವಿವಾದ ಮ್ಯಾನೇಜ್ಮೆಂಟ್ ಜೊತೆ ವಾದ ವಿವಾದ ತರ್ಕಕ್ಕೆ ಹೋಗಬೇಡಿ ನೀವು. ಅಂದರೆ ಮಾತಿಗೆ ಬೆಳೀತು ಅಂತಂದರೆ ಇರೋ ಜಾಬ್ ಕಳ್ಕೊಳ್ಳುವಂಥ ಯೋಗ ಕೂಡ ಅಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು. ಸೊ ಬದಲಾವಣೆ ಅಂತೂ ಕಾಣ್ತಾ ಇದೆ ನಿಮಗೆ, ವೃತ್ತಿಯಲ್ಲಿ ಬದಲಾವಣೆ ಅಂತೂ ಕಾಣ್ತಾ ಇದೆ. ಆದರೆ ಸರ್ಕಾರ ಸಂಬಂಧಿತ ಇರುವಂಥ ಯಾರ್ಯಾರು ಉದ್ಯೋಗದಲ್ಲಿದ್ದಾರೆ ಅಂಥವ್ರಿಗೆ ಸ್ವಲ್ಪ ಕಷ್ಟದ ಸಮಯ ಅಂತ ಹೇಳ್ಬೋದು. ವಿನಾಕಾರಣ ಪ್ರಮೋಷನ್ ದೂರದ ಜಾಗಕ್ಕೆ ಪ್ರಮೋಷನ್ ಆಗುತ್ತೆ, ಆಕಸ್ಮಿಕ ನೀವು ಇಮ್ಯಾಜಿನೇ ಮಾಡಿರಂಗಿಲ್ಲ, ನೆಕ್ಸ್ಟ್ 15ನೇ ತಾರೀಕಿನವರೆಗೂ ಏನು ಬೇಕಾದರೂ ಆಗ್ಬೋದು. ಸೊ ಹಾಗಾಗಿ ಬುಧ ಇರೋದ್ರಿಂದ ಆಕಸ್ಮಿಕವಾಗಿ ಸಮಸ್ಯೆಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕುಜ ಯಾವಾಗ 22ನೇ ತಾರೀಕಿಗೆ ಸಪ್ತಮ ಸ್ಥಾನಕ್ಕೆ ಹೋಗ್ತಾನೆ, ಇಷ್ಟಪಟ್ಟವ್ರ ಜೊತೆಗೆ ಮದುವೆ ವಿಚಾರವಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧವನ್ನು ವ್ಯಕ್ತ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಷ್ಟಮಾಧಿಪತಿನೂ ಶನಿಶ್ಚರನೇ ಆಗಿರೋದ್ರೆ ಸಪ್ತಮದಲ್ಲಿ ಏನಾಗುತ್ತೆ, ರವಿ ಅಷ್ಟಮದಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಹಿರಿಯರ ಜೊತೆಗೆ ಮನಸ್ತಾಪಗಳು, ವಾದ ವಿವಾದಗಳು, ನೀವು ಇಷ್ಟಪಟ್ಟವ್ರ ಜೊತೆಗೆ ಮನೆಯಲ್ಲಿ ಒಂದು ರೀತಿಯ ಒಂದು ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ವಾತಾವರಣ ಇರುವಂಥ ಸಾಧ್ಯತೆ, ಮದುವೆ ವಿಚಾರಗಳು ಮುಂದೂಡುವಂಥ ಸಾಧ್ಯತೆ ಆಗಿರ್ಬೋದು, ಮಾತುಕತೆ ಆಗಿ ಸ್ವಲ್ಪ ಮಟ್ಟಿಗೆ ನಿಲ್ಲುವಂಥ ಸಾಧ್ಯತೆ ಇರ್ಬೋದು. ಯಾಕಂದರೆ ಕುಜ ಶನಿ ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಫ್ರಿಕ್ಷನ್ಸ್ ಆಗುತ್ತೆ, ಅಂದರೆ ವಾದ ವಿವಾದಗಳು, ವಿರೋಧ ವ್ಯಕ್ತ ಆಗಬಹುದು. ಸೊ ಅಂದುಕೊಂಡದ ಕಾರ್ಯಗಳಲ್ಲಿ ಏನಾಗುತ್ತೆ, ಒಂದ್ಸರಿ ಪಾಸಿಟಿವ್ ಬರುತ್ತೆ, ಇನ್ನೊಂದ್ಸರಿ ನೆಗೆಟಿವ್ ಬರುತ್ತೆ ರಿಸಲ್ಟ್ಸು. ಈ ಥರದ್ದೆಲ್ಲ ನೀವು ಫ್ರಿಕ್ಷನ್ಸ್ನ ನೋಡ್ಬೋದು ಸಪ್ತಮ ಸ್ಥಾನದಲ್ಲಿ. ಆದರೆ ವ್ಯಾಪಾರಸ್ಥರಿಗಾಗಿರ್ಬೋದು ಮತ್ತು ವ್ಯಾಪಾರ ಯಾರು ಸ್ವಂತ ಉದ್ಯೋಗ ಮಾಡ್ತಿದ್ರೆ ಅವ್ರಿಗೆ ಅದ್ಭುತವಾದ ಫಲ. ಯಾಕಂದರೆ ಶನೈಶ್ಚರನ ದೃಷ್ಟಿ ಶುಕ್ರನ ಮೇಲಿದೆ, ತೃತೀಯ ದೃಷ್ಟಿ ತನ್ನ ಸ್ವಕ್ಷೇತ್ರದಿಂದ ಶುಕ್ರನ ಮೇಲಿದ್ದಾಗ ಏನಾಗುತ್ತೆ, ನಿಮಗೆ ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳು ಏನು ನಿಂತಿತ್ತು ಇಷ್ಟು ದಿವಸ, ಈಗ ಒಳ್ಳೆಯ ಸಮಯ ನೀವು ಅದನ್ನು ಸೇಲ್ ಮಾಡುವಂಥ ಅದ್ಭುತ ಸಮಯ. ಕುಜನು ಕೂಡ ಸಪ್ತಮದಲ್ಲಿ ಇದ್ದಾಗ ಅವನೇ ಭೂಮಿಕಾರಕ, ದಶಮದಲ್ಲಿ ಅಂದರೆ ನೀವು ಅಂದುಕೊಂಡಂತೆ ಕೆಲಸ ಮಾಡುವಂಥ ಒಂದು ಮಾರ್ಗ ಸಿಗುತ್ತೆ. ಅಂದರೆ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ಬೋದು, ಅಂದರೆ ಆ ಡೀಲ್ ಕ್ಲೋಸ್ ಆಗುತ್ತೆ ಯಾವುದಕ್ಕೆ ವ್ಯಾಪಾರ ವ್ಯವಹಾರಗಳಲ್ಲಿ. ಸೊ ಹಾಗಾಗಿ ಕುಜ ಶನಿ ಯುತಿ ತುಂಬ ಅದ್ಭುತವಾದ ಯುತಿ. ಒಂದು ಹಂತದಲ್ಲಿ ಚೆನ್ನಾಗಿರುತ್ತೆ, ಇನ್ನೊಂದ್ರ ಮದುವೆ ವಿಚಾರದಲ್ಲಿ. ಯಾಕಂದರೆ ಗುರು ಷಷ್ಠದಲ್ಲಿರೋದ್ರಿಂದ ಮದುವೆ ಮಾತುಕತೆಗಳೆಲ್ಲ ಹಿನ್ನಡೆ ಆಗುವಂಥ ಸಹ, ಯಾಕಂದರೆ ಶುಭ ಗ್ರಹದ ದೃಷ್ಟಿ ಇರಬೇಕು ಮದುವೆ ಆಗಬೇಕು ಮತ್ತು ಯಾವ್ದಾರ ಶುಭ ಕಾರ್ಯಗಳಾಗಬೇಕು ಅಂದರೆ. ಬಟ್ ರೂಟೀನ್ ಲೈಫಲ್ಲಿ ಚೆನ್ನಾಗಿರುತ್ತೆ, ಮಾತಿನ ಮೇಲೆ ನಿಗಾ ಇರಲಿ. ಸೊ ಹಾಗಾಗಿ ಒಳ್ಳೆಯ ಫಲವನ್ನು ನೀವು ನಿರೀಕ್ಷಣೆ ಮಾಡೋದು, ಎಷ್ಟು ತಾಳಿದವನು ಬಾಳೆಯನು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಜೊತೆಗೆ ಏನಾಗುತ್ತೆ ನಿಮಗೆ, ಶುಕ್ರ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ಚತುರ್ಥಾದಿ ತಾಯಿಯಿಂದ ಭಾಗ್ಯ ವೃದ್ಧಿ, ತಾಯಿಯಿಂದ ಹಣಕಾಸಿನ ಅನುಕೂಲ, ಭೂಮಿಯಿಂದ ಲಾಭ ಪ್ರಾಪ್ತಿ, ಮತ್ತು ಹಿರಿಯರಿಂದ ಅನುಕೂಲ. ಯಾರಿಗಾದರೂ ಪ್ರಾಪರ್ಟಿನಲ್ಲಿ ಡಿಸ್ಪ್ಯೂಟ್ಸು ಅವೆಲ್ಲ ಇತ್ತು ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಫೇವರಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇನ್ನೊಂದು ವಿಚಾರ ಏನಂತಂದರೆ, ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಮತ್ತು ಏನಾದರೂ ಲೀಗಲ್ ಡಿಸ್ಪ್ಯೂಟ್ಸಲ್ಲಿ ಏನಾದರೂ ಬುಧ ವಕ್ರಿ ಇರೋದ್ರಿಂದ ನಿಮಗೆ ಯಾರಾದರೂ ನೀವು ಸಾಕ್ಷಿ ಇಲ್ಲ ನಿಮ್ಮ ಫೇವರಲ್ಲಿ ಒಂದು ಸಾಕ್ಷಿ ಹೇಳೋರಿದ್ರೆ ಅವರು ಕೊನೆ ಮೂಮೆಂಟಲ್ಲಿ
ಅವರು ಪಲ್ಟಿ ಹೊಡೆಯೋ ಸಾಧ್ಯತೆ ಇರುತ್ತೆ, ಅಂದರೆ ನಿಮಗೆ ಫೇವರಿಂಗ್ ಮಾಡೋದಿಲ್ಲ, ಇಲ್ಲ ಅಷ್ಟು ಮಟ್ಟದಲ್ಲಿ ಬರೋದಿಲ್ಲ ಅವರು. ಸೊ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಇರಬೇಕು. ಅದರಿಂದಾಗಿ ಏನಂತೆ, 12ನೇ ಅಧಿಪತಿ ಅಷ್ಟಮದಲ್ಲಿದ್ದಾಗ ಈ ರೀತಿ ವ್ಯತಿರಿಕ್ತ ಪರಿಣಾಮಗಳನ್ನು ನೋಡ್ಬೋದು. ನೀವಾದರೂ ಪಲ್ಟಿ ಹೊಡಿಬೋದು, ಇಲ್ಲಾಂದರೆ ಅವ್ರು ನಿಮಗೆ ಮಾತು ಕೊಟ್ಟು ಅವರಾದರೂ ತಪ್ಪಬಹುದು. ಸೊ ಲೀಗಲ್ ಪ್ರಾಬ್ಲಮ್ಸ್ ಇರುತ್ತೆ, ನೀವು ಕೊಡೋ ತಗೊಳ್ಳೋ ವ್ಯವಹಾರ ಆಗಿರ್ಬೋದು, ಸರ್ಕಾರದಲ್ಲಿದ್ದವರಿಗಂತೂ ತುಂಬ ಎಚ್ಚರಿಕೆ. ಅಂಡರ್ ದ ಟೇಬಲ್ ಡೀಲಿಂಗ್ ಮಾಡ್ತೀರಿ ಅಂತಂದರೆ ನಿಮಗೆ ಕಂಟಕಗಳು ಮತ್ತು ನಿಮಗೆ ಅಪವಾದಗಳು ಕಟ್ಟಿಟ್ಬೋದು. ಅಂದರೆ ನಿಮ್ಮ ಮೇಲೆ ಒಂದು ಸ್ಕ್ರೂಟಿಂಗ್ ನಡೀತಾ ಇರುತ್ತೆ, ದುಡ್ಡು ತಗೊಳ್ಳೋ ಕೊಡೋ ವ್ಯವಹಾರದಲ್ಲಿ ಸಮಸ್ಯೆಗಳಾಗ್ಬೋದು. ಅದರಿಂದಾಗಿ ಜೈಲುವಾಸ, ಮಾನಹಾನಿ, ಇಲ್ಲಾಂತಂದರೆ ಸ್ಥಳ ಬದಲಾವಣೆ, ಉದ್ಯೋಗದಲ್ಲಿ ನಷ್ಟ. ಸೊ ಮುಖ್ಯವಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂಥ ಒಂದು ಸಿಚುವೇಶನ್ ರವಿ ಬುಧ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಬುಧನಿಗೆ ಸ್ಥಿರವಾದ ಒಂದು ಬಲ ಕೊಡುವಂಗೆ ನಾನು ಹೇಳಿದಂಗೆ ಪರಿಹಾರ ಮಾಡಿ ಅದು ನ್ಯೂಟ್ರಲ್ ಆಗುತ್ತೆ, ನಿಮ್ಗೊಂದು ಅರಿವು ಬರುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋದು. ಸೊ ಹಾಗಾಗಿ ದಶಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಗೌರವ ಕೀರ್ತಿಯನ್ನು ಉಳಿಸಿಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಅಂದರೆ ಯಾರ್ಯಾರಿಗೆ ಮಾಹಿತಿ ಸಿಕ್ಕಿರುತ್ತೆ ಅವರೆಲ್ಲ ತಮ್ಮ ತಮ್ಮ ಅವಕಾಶಗಳನ್ನು ಪದವನ್ನು ಉಳಿಸಿಕೊಳ್ಳುವಂಥ ಸಾಮರ್ಥ್ಯ ಅವರಿಗೆ ಬಂದಿರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಕುಜ ಅನುಕೂಲ ಮಾಡಿಕೊಡ್ತಾನೆ, ಯಾರಾದರೂ ಮಿತ್ರರಿಂದ ಸಹೋದ್ಯೋಗಿಗಳಿಂದ ನಿಮಗೆ ಸಹಕಾರ ಮಾಡ್ತಾನೆ ಏನಾದರೂ ಸಮಸ್ಯೆಗಳಾಗ್ತಿದ್ರೆ. ಅದರಿಂದ ಸ್ವಲ್ಪ ನೀವು ಎಚ್ಚೆತ್ತುಕೊಂಡು ನಿಮ್ಮ ನಿಮ್ಮ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡ್ಕೋಬೇಕು. ಜೊತೆಗೆ ಲಾಭಾಧಿಪತಿಯಾದ ಶುಕ್ರ ಭಾಗ್ಯ ಸ್ಥಾನದಲ್ಲಿರೋದ್ರಿಂದ ಅಣ್ಣನಿಂದ ಲಾಭ, ಮತ್ತು ಜೊತೆಗೆ ನಿಮ್ಮ ಅಳೆಯ ಇರ್ಬೋದು, ಸೊಸೆಯೇ ಇರ್ಬೋದು, ಅವರಿಂದ ನಿಮಗೆ ಅನುಕೂಲಗಳು. ಮೊಮ್ಮಕ್ಕಳು ಯಾರಿಗಾಗಿಲ್ಲ ಅವ್ರಿಗೆ ಮೊಮ್ಮಕ್ಕಳಾಗುವಂಥ ಒಂದು ಅದ್ಭುತವಾದ ಅನುಕೂಲ, ಮತ್ತು ವಿದೇಶಕ್ಕೆ ಹೋಗಿ ಪ್ರಯಾಣ ಮಾಡೋರಿಗೆ ಅನುಕೂಲ ಆಗಿದೆ. ಮತ್ತು ಯಾರ್ಯಾರು ಲೀಡರ್ಸ್ ಇದ್ದಾರೆ, ಟೀಮ್ ಲೀಡರ್ಸ್ ಇದ್ದಾರೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಯಾರ ಹತ್ರ, ಅವರಿಗೆ ಅದ್ಭುತವಾದ ಒಂದು ಅವಕಾಶಗಳು, ರಾಜಸಂಧಾನಗಳ ಮುಖಾಂತರ ಆಗುತ್ತೆ. ಹಿರಿಯರಿಗೆ ಮಧ್ಯಸ್ಥಿಕೆ ಮಾಡಿ, ಮುಖ್ಯವಾಗಿ ಸ್ತ್ರೀಯರಿಗೆ, ಮನೆಯ ಹೆಣ್ಣುಮಕ್ಕಳಿಗೆ ಮಧ್ಯಸ್ಥಿಕೆ ವಹಿಸಕ್ಕೆ ಬಿಡಿ. ಎಂಥದೇ ಕಷ್ಟಕರವಾದಂಥ ಪ್ರಾಬ್ಲಮ್ ಇದ್ದರೂ ಕೂಡ ಈಗ ಬಗೆಹರಿಯುವಂಥ ಸಾಧ್ಯತೆ, ಯಾಕಂದರೆ ಶುಕ್ರ ಉಚ್ಚದಲ್ಲಿರೋದ್ರಿಂದ ಸ್ತ್ರೀಯಂತ ತುಂಬ ಒಳ್ಳೆ ಒಳ್ಳೆ ಐಡಿಯಾಸು, ಆ ಲಾಜಿಕ್ಸು ಅವ್ರು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಬರುವಂಥ ಒಂದು ತಿಂಗಳಲ್ಲಿ. ಕಟಕ ರಾಶಿ ಸ್ತ್ರೀಯರಿದ್ರೆ ಅವ್ರು ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ ಈ ಬರುವಂಥ ಒಂದು ತಿಂಗಳಲ್ಲಿ. ಸೊ ಹಾಗಾಗಿ ಶುಕ್ರನಿಗೆ ಮತ್ತೆ ಉಡುಗೊರೆ ಸಿಗುವಂಥ ಸಾಧ್ಯ, ಹಿರಿಯರಿಂದ ಆಕಸ್ಮಿಕವಾಗಿ ನಿಮಗೆ ಉಡುಗೊರೆ ಬರ್ಬೋದು. ಉಡುಗೊರೆ ಅಂದರೆ ಕೆಲವರಿಗೆ ಭೂಮಿ ಅನುಕೂಲ ಆಗ್ಬೋದು, ಇಲ್ಲಾಂದರೆ ಕೆಲವರಿಗೆ ಸಡನ್ ಆಗಿ ಸ್ವಕ್ಷೇತ್ರಕ್ಕೆ ಹೋಗುವಂಥ ಅವಕಾಶಗಳು, ತಂದೆ ತಾಯಿ ಭೇಟಿ ಮಾಡುವಂಥ ಅವಕಾಶ, ಎಷ್ಟು ದಿನದಿಂದ ಭೇಟಿ ಮಾಡಿರೋಂಗಿಲ್ಲ ಅಂಥವ್ರಿಗೆ ಒಳ್ಳೆಯ ಅವಕಾಶಗಳು, ವಿದೇಶದಿಂದ ಅನುಕೂಲಗಳಾಗುವಂಥ, ವಿದೇಶದಲ್ಲಿ ಯಾರಿದ್ದಾರೆ ಅವರಿಗಂತೂ ಅದ್ಭುತವಾದ ಫಲವನ್ನು ಶುಕ್ರ ಕೊಡ್ತೇನೆ. ಯಾಕಂದರೆ ಜೊತೆಗೆ ರಾಹು 12ನೇ ಸ್ಥಾನದಲ್ಲಿರೋದು, ಸಪ್ತಮಾನದ ಶನೈಶ್ಚರ ಇರೋದು, ವಿದೇಶಕ್ಕೆ ಹೋಗೋದಂತೂ IT ಕಂಪ್ನಿಲಿ ಯಾರಿರ್ತಾರೋ ಮತ್ತು ಅಂಥ ಸಂಬಂಧಪಟ್ಟಂಥ ಉದ್ಯೋಗದಲ್ಲಿ ಯಾರಿರ್ತಾರೋ ಅವರಿಗಂತೂ ಅವಕಾಶಗಳಂತೂ ಹುಡುಕಿಕೊಂಡು ಬರುತ್ತೆ. ಶಾರ್ಟ್ ಟರ್ಮ್ ಆದರೂ ಪರವಾಗಿಲ್ಲ, ನಿಮಗೆ ಒಂದು 2 ತಿಂಗಳು 3 ತಿಂಗಳು ಆದರೂ ಪರವಾಗಿಲ್ಲ, ಅವಕಾಶ ಸಿಕ್ಕಿದ್ದನ್ನು ಬಳಕೆ ಮಾಡ್ಕೊಳ್ಳಿ. ಮುಂದೆ ಅದನ್ನೇ ನಿಮಗೆ ಪರ್ಮನೆಂಟ್ ಆಗುವಂಥ ಸಾಧ್ಯತೆ, ಯಾಕಂದರೆ ಶನೈಶ್ಚರ ಎಲ್ಲಿವರೆಗೂ ಒಂದು ಸರಿ ಅವನು ಲಾಂಗ್ ಟರ್ಮ್ ನಿಮಗೆ ಫಾರಿನ್ಗೆ ಅಪರ್ಚುನಿಟಿ ಕೊಟ್ಟನು ಅಂದರೆ ಅಲ್ಲೇ ಸೆಟ್ಲ್ ಆಗುವಂಥ ಒಂದು ಅವಕಾಶ ಕೂಡ ಕೊಡ್ತಾನೆ ಬರುವಂಥ ತಿಂಗಳಲ್ಲಿ. ಹಾಗಾಗಿ ತುಂಬ ಅದ್ಭುತವಾದ ಫಲ. ಅಷ್ಟೇ ಏನಾಗುತ್ತೆ, ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರವಾಗಿರ್ಬೋದು, ನಿಮ್ಮ ಬರವಣಿಗೆಯಲ್ಲಾಗಿರ್ಬೋದು, ನಿಮ್ಮ ದುಡ್ಡಿನ ವಿಚಾರ ಆಗಿರ್ಬೋದು, ನಿಮ್ಮ ಗೌರವ ಆಗಿರ್ಬೋದು, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ತುಂಬ ಉತ್ತಮವಾದ ರಿಸಲ್ಟನ್ನು ಬರುತ್ತೆ. ವಿದ್ಯಾರ್ಥಿಗಳು ಕೂಡ ತುಂಬ ಉತ್ತಮವಾದ ಪ್ರದರ್ಶನ ಮಾಡ್ತಾರೆ, ತುಂಬ ಧೈರ್ಯ ಇರುತ್ತೆ, ಎಕ್ಸಾಮಿನೇಷನ್ ತುಂಬ ಕಾನ್ಫಿಡೆಂಟ್ ಆಗಿ ಬರೀತಾರೆ. ಸೊ ಹಾಗಾಗಿ ರಿಸಲ್ಟಲ್ಲಿ ಏನು ಸಮಸ್ಯೆ ಇರೋಂಗಿಲ್ಲ. ಆದರೆ ಓದಿದ್ದನ್ನು ಸ್ವಲ್ಪ ಮರೆತು ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಲೂಸ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅಡ್ಮಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಏನು ಮಾಡಬೇಕು, ಈ ಬರುವಂಥ ತಿಂಗಳಲ್ಲಿ ಬುಧನಿಗೆ ಸ್ವಲ್ಪ ಸ್ಟೆಬಿಲಿಟಿ ತರಬೇಕು. ಹೇಗೆ ಮಾಡ್ಬೋದು ಅಂದರೆ ಬುಧನಿಗೆ ಸ್ಥಿರವನ್ನು, ಅಂದರೆ ನೀವೇನು ಮಾಡಬೇಕು, ವಿಷ್ಣು ದೇವರ ಆರಾಧನೆ ಜೊತೆಗೆ ಬುಧನಿಗೆ ಪರಿಹಾರ ಮಾಡ್ಕೋಬೇಕು. ಬುಧನಿಗೆ ಹೇಗೆ ಪರಿಹಾರ ಮಾಡ್ಕೋಬೋದು ಅಂದರೆ, ಬುಧವಾರ ದಿವಸ ಏನು ಮಾಡಬೇಕು ಅಂದ್ರೆ ಒಂದು ಹೆಸರುಕಾಳನ್ನು ದಾನ ಮಾಡಬೇಕು, ಜೊತೆಗೆ ಒಣದ್ರಾಕ್ಷಿ ತೊಗೊಂಡು ಹೋಗಿ ಬುಧ ಗ್ರಹದ ಹತ್ತಿರ ಇಟ್ಟು ಪ್ರದಕ್ಷಿಣೆ ಮಾಡಿ 4 ಜನಕ್ಕೆ ಒಣದ್ರಾಕ್ಷಿಯನ್ನು ಕೊಡಿ. ಅದರಿಂದ ಬುಧ ಸ್ವಲ್ಪ ಸ್ಟೇಬಲ್ ಆಗ್ತಾನೆ. ಜೊತೆಗೆ ಹಸಿರು ಕರ್ಚೀಫ್ ಆಗಿರ್ಬೋದು, ಇಲ್ಲ ಹಸಿರು ಬಣ್ಣದ ಕಲರ್ದೇ ಆದ ಸ್ಟೋನ್ಸ್ ಆಗಿರ್ಬೋದು, ಅದನ್ನು ತಾತ್ಕಾಲಿಕವಾಗಿ 10ನೇ ತಾರೀಕಿನವರೆಗೂ ಇಟ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಬುಧನಿಂದ ಬರುವಂಥ ನೆಗೆಟಿವಿಟಿ ಏನಾಗುತ್ತೆ ನಿಮಗೆ ಸ್ಟೇಬಲ್ ಆಗುತ್ತೆ. ವಕ್ರಿ ಗ್ರಹಗಳಿಗೆ ವಿಪರೀತ ಬಲಿಷ್ಠ ಇರುತ್ತೆ, ಅಂದರೆ ಎಕ್ಸೆಸ್ ಎನರ್ಜಿ ಆದರೆ ಏನಾಗುತ್ತೆ, ಅತಿಯಾದ ಅಮೃತವೇ ಆಗುತ್ತೆ, ವಿಷ ಆಗುತ್ತೆ. ಸೊ ಹಾಗಾಗಿ ಅವನ ಎನರ್ಜಿ ಏನಾಗುತ್ತೆ, ನಿಮಗೆ ತಲೆ ತುಂಬ ಉಪಯೋಗ ಸ್ಟಾರ್ಟ್ ಮಾಡ್ತೀರಿ, ಆವಾಗ ಏನಾಗುತ್ತೆ, ಎಲ್ಲ ಎಡ್ವರ್ಟ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ನಾವು ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಸರಿಯಾದ ದಾರಿ ಮತ್ತು ಮಾರ್ಗದರ್ಶನ ಸಿಗುವಂಥ ಸಾಧ್ಯತೆ ಇರುತ್ತೆ. ಈಶ್ವರನಿಗೆ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ಳಿ. ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳಾಗಬೇಡ್ದು ಅಂತಂದರೆ, ಎಲ್ಲಿ ಸುಬ್ರಹ್ಮಣ್ಯನ ಸ್ಥಾನ ಇರುತ್ತೆ, ಅಂದರೆ ಯಾವ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ, ಗಣಪತಿ ಮತ್ತು ಈಶ್ವರ ಮತ್ತು ಪಾರ್ವತಿ, ಇಂಥ ದೇವಸ್ಥಾನಗಳಿಗೆ ಹೋಗಿ ಪರಿಹಾರವನ್ನು ಮಾಡ್ಕೊಳ್ಳಿ. ಆ ಎಲ್ಲ ಈಶ್ವರನಿಗೆ ಅಭಿಷೇಕ ಮಾಡಿಕೊಂಡು ಬೇರೆ ಗ್ರಹ ಬೇರೆ ದೇವತೆಗಳಿಗೆ ಕುಂಭಕಾರ್ಚನೆ ಆದರೂ ಮಾಡಿಸಿದ್ರು ಆಯಿತು. ಬರುವಂಥ ತಿಂಗಳಲ್ಲಿ ಬರುವಂಥ ಕಷ್ಟಗಳಾಗಿರ್ಬೋದು, ವಾದ ವಿವಾದಗಳಾಗಿರ್ಬೋದು, ಜೈಲವಾಸ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥ 1 ತಿಂಗಳವರೆಗೂ, ಯಾಕಂದರೆ ಏನಾಗುತ್ತೆ, ರವಿ ಅಷ್ಟಮದಲ್ಲಿ ಇದ್ದಾಗ ನಿಮ್ಮ ಹಣಕಾಸಿನ ವಿಚಾರವಾಗಿ ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಕಚೇರಿ ಈ ಥರದೆಲ್ಲ ಓಡಾಡುವಂಥ ಸಂದರ್ಭ ಮತ್ತು ಆ ಅವಕಾಶಗಳು ಬರುವಂಥ ಕಾರಣದಿಂದಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿದಷ್ಟು ಏನಾಗುತ್ತೆ, ಇವೆಲ್ಲ ತಡೆ ಉಂಟಾಗುತ್ತೆ. ಸೊ ಹಾಗಾಗಿ ಹೇಳಿದ ಪರಿಹಾರಗಳನ್ನೆಲ್ಲ ಮಾಡಿಕೊಳ್ಳಿ, ಒಳ್ಳೆಯ ಅನುಕೂಲ ಆಗುತ್ತೆ. ನಿಮ್ಗೆ ಏನಾದರೂ ಪರ್ಸ್ನಲಾಗಿ ನಿಮ್ಮ ಸಮಸ್ಯೆಗಳಿದೆ, ನಿಮ್ಗೆ ಯಾವುದೊಂದು ಜಾತಕದಲ್ಲಿ ಏನು ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂದರೆ, ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಾನು ನಿಮ್ಮ ಜೊತೆ ಮಾತಾಡಿ ಆದಷ್ಟು ನಿಮ್ಮ ಪರಿಹಾರನ ಕೊಡುವಂಥ
ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಟಕ ರಾಶಿ ಭವಿಷ್ಯನ ಈವಾಗ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.